ನಮಸ್ಕಾರ, ನೀವು ನೋಡ್ತಾ ಇದ್ರ ಕೆಸಿ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಖಾಸಗಿ ಬಸ್ಸೊಂದು ಬ್ರೇಕ್ ಫೈಲ್, ಸಮಯ ಪ್ರಜ್ಞೆ ಮರದ ಚಾಲಕ ಅದೃಷ್ಟವಶ ತಪ್ಪಿದ, ಭಾರಿ ಅನಾಹುತ. ಮಂಜೇಶ್ವರದ ರಾಷ್ಟ್ರೀಯ ಹೆದ್ದಾರಿ ಇಕ್ಕಲೆಗಳಲ್ಲಿನ ಅಕ್ರಮ ಅಂಗಡಿಗಳ ತೆರವು, ಕಾಲಿಕಡವು ತನಕ ಕ್ರಮ ಮುಂದುವರಿಸುವುದಾಗಿ ಅಧಿಕಾರಿಗಳು. ರಾಜ್ಯದ ಖಾಸಗಿ ಬಸ್ಸು ಮಾಲಕರ ಸಂಘಟನೆ ನೇತೃತ್ವದಲ್ಲಿ ಈ ತಿಂಗಳ 17ರಂದು ನಡೆಯಲಿದೆ ಪ್ರತಿಭಟನಾ ಮೆರವಣಿಗೆ, ಪದಾಧಿಕಾರಿಗಳು ಹೇಳಿಕೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿದ್ದ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಮೇಳ ಮುಕ್ತಾಯ, ಗಮನ ಸೆಳೆಯಿತು ಪಾಣಕ್ಕಾಡ್ ತಂಗಲ್ ಮೆಮೋರಿಯಲ್ ಎಯುಪಿ ಶಾಲೆಯ ಮಕ್ಕಳು ಮಾಡಿದ ಕರಕುಶಲ ವಸ್ತುಗಳು. ಭಾರಿ ವಿಜೃಂಭಣೆಯಿಂದ ಕೊರವೈಲು ದೇಗುಲದಲ್ಲಿ ನಡೆಯಿತು ಗೋಕುಲೋತ್ಸವ, ಹಲವಾರು ಮಂದಿ ಭಾಗಿ. ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘದ ರಾಜ್ಯ ಸಮ್ಮೇಳನ ಈ ತಿಂಗಳ 20ರಂದು ಆರಂಭ, ಸಮಿತಿ ಸದಸ್ಯರು ಸ್ಪಷ್ಟನೆ. ಪುತ್ತೂರಿನಲ್ಲಿ ನಡೆಯಿತು ಶ್ರೀ ಮುಂಡಿತಾಯ ಹಾಗೂ ಪರಿವಾರ ದೈವಗಳ ನೇಮೋತ್ಸವ, ತುಳುನಾಡಿನ ವೈಭವದ ಸೊಗಡನ್ನು ಆಸ್ವಾದಿಸಿದ್ರು ಭಕ್ತಜನ. ವಾರ್ತೆಗಳು ವಿವರವಾಗಿ. ಖಾಸಗಿ ಬಸ್ಸೊಂದು ಬ್ರೇಕ್ ಫೈಲ್ ಆಗಿ ಗೋಡೆಗೆ ಗುದ್ದಿದ ಘಟನೆ ಸೋಮವಾರ ಅಪರಾಹ್ನ ನಡೆದಿದೆ. ನಾಯಮಾರ್ಮೂಲೆ ಸಮೀಪದ ಸಂತೋಷ್ ನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು, ಚಾಲಕನ ಸಮಯ ಪ್ರಜ್ಞೆಯಿಂದ ಅದೃಷ್ಟವಶಾತ್ ಬಾರಿ ಅಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ. ಕಾಂಜಂಗಡ್ನಿಂದ ಕಾಸರಗೋಡಿಗೆ ಬರುತ್ತಿದ್ದ ರಾಹಿ ಮೋಟರ್ಸ್ ಬಸ್ಸು ಸಂತೋಷ್ ನಗರ ಬಳಿ ತಲುಪಿದಾಗ ಬ್ರೇಕ್ ಫೈಲ್ ಆಗಿದೆ. ಈ ವೇಳೆ ಚಾಲಕ ಭಾರಿ ಪ್ರಯತ್ನಪಟ್ಟು ಬಸ್ಸನ್ನು ಸಮೀಪದ ಗೋಡೆಗೆ ತಗುಲಿಸಿ ನಿಲ್ಲಿಸಿದ್ದಾನೆ. ಈ ವೇಳೆ ಕೆಲ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಾಲಕನ ಸಮಯ ಪ್ರಜ್ಞೆಗೆ ಪ್ರಯಾಣಿಕರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಸ್ ಸಾಧಾರಣ ಸ್ಪೀಡಲ್ಲೂ ಹೈ ಸ್ಪೀಡಲ್ಲೊಂದು ಬಂದಿಲ್ಲ. ಸಂತೋಷ ನಗರಲ್ಲಿ ತಾರಾಂಬೋ ಒಂದು ಎಂದೋ ಒಂದು ಪುಟ್ಟನ್ನು ಒಚ್ಚ ಕೆಟ್ಟು. അപ്പോൾ ജനങ്ങൾ വിചാരിച്ചു, യാത്രക്കാർ വിചാരിച്ചു ടയർ പൊട്ടിയതാന്ന്, ഞാനടക്കം ടയർ പൊട്ടിയതാന്ന് വിചാരിച്ചു. ഇത് പൊട്ടിക്കഴിഞ്ഞ് വിത്തിൻ സെക്കൻഡ് ഇത് സ്പീഡ് ലിമിറ്റ് ഇത് പിടിച്ചാലോ ലിമിറ്റില്ലാത്ത ഹൈ സ്പീഡിൽ ഇത് ഓടാൻ തുടങ്ങി ബസ്. ഈ ബസ് ഓടി അയാൾ ഡ്രൈവർ കഴിയുന്നത്ര കൺട്രോൾ ചെയ്തു. അയാൾ കിട്ടിയ ഗ്യാപ്പ് കൂടി അതിൻ്റെ ഫ്രണ്ടിലും രണ്ട് ഫുൾ യാത്രക്കാർ ഇല്ല, രണ്ട് ബസ് പ്രൈവറ്റ് ബസ് ഉണ്ടായിരുന്നു നിർത്തി. ചെറിയ മൈനർ മിസ്റ്റേക്ക് പരിക്കോ ഈവനൻ ഞാനടക്കാം, ചെറിയൊരു ഇങ്ങനെയുള്ള ഇത് പിന്നെ ഉള്ളതല്ലാതെ വേറെ കാര്യമായിട്ടൊന്നും ആർക്കും ഒരു വലിയ പരിക്കില്ല. സോമവാര അപരാഹ്ന അപകട നടന്നത്. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿ ಇಕ್ಕಲೆಗಳಲ್ಲಿ ಅನಧಿಕೃತವಾಗಿ ಗೂಡಂಗಡಿಗಳ ತೆರವು ಕಾರ್ಯ ಸೋಮವಾರ ನಡೆಯಿತು. ಹೆದ್ದಾರಿಯಲ್ಲಿ ಕಾಲಿ ಕಡವು ತನಕ ಈ ತೆರವು ಕಾರ್ಯಾಚರಣೆ ನಡೆಸುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಜೇಶ್ವರ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕಡೆಗಳಲ್ಲಿರುವ ಅಕ್ರಮವಾಗಿ ನೆಲೆಸಿರುವ ಗೂಡಂಗಡಿ, ಧ್ವಜ, ತೋರಣ, ಫ್ಲೆಕ್ಸ್ಗಳ ತೆರವು ಕಾರ್ಯ ಸೋಮವಾರ ಆರಂಭಗೊಂಡಿತು. ಪೊಲೀಸರ ಸಹಾಯದಿಂದ ಅಧಿಕಾರಿಗಳು ಈ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಹಲವು ಬಾರಿ ಎಚ್ಚರಿಕೆ ಹಾಗೂ ನೋಟಿಸ್ ನೀಡಿ ತರುವಾಯ ಕ್ರಮಕ್ಕೆ ಮುಂದಾಗಿರುವುದಾಗಿ ಅಧಿಕಾರಿಗಳು ಸಂಜಾಶಿಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಕಾಲಿಕಡು ತನಕ ಹೆದ್ದಾರಿಯ ಇಕ್ಕಡೆಗಳಲ್ಲಿ ಅಕ್ರಮವಾಗಿರುವ ಗೂಡಂಗಡಿ ಫ್ಲೆಕ್ಸ್ಗಳನ್ನು ತೆರವುಗೊಳಿಸುವುದಾಗಿಯೂ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ವಿವಿಧ ಬೇಡಿಕೆಯನ್ನು ಮುಂದಿರಿಸಿ ಕೇರಳ ಸ್ಟೇಟ್ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ತಿಂಗಳ 17ರಂದು ಪ್ರತಿಭಟನೆ ನಡೆಸುವುದಾಗಿ ಸಮಿತಿ ಸದಸ್ಯರು ತಿಳಿಸಿದ್ದಾರೆ. ಕೇರಳ ಸ್ಟೇಟ್ ಪ್ರೈವೇಟ್ ಬಸ್ ಆಪರೇಟರ್ಸ್ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಇದೇ ಮಂಗಳವಾರ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸದ್ಯ ಇರುವ ಖಾಸಗಿ ಬಸ್ ಪರ್ಮಿಟ್ಗಳನ್ನು ಹೀಗೆ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು, ವಿದ್ಯಾರ್ಥಿಗಳ ಟಿಕೆಟ್ ದರ ಹೆಚ್ಚಳಗೊಳಿಸಬೇಕು, ವಿಮಾ ಕಂತು ಹಿಂತೆಗೆಯಬೇಕು, ಹೆಚ್ಚಳಗೊಳಿಸಿದ ರಸ್ತೆ ಸುಂಕವನ್ನು ಕಡಿತಗೊಳಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಸಮಿತಿ ವತಿಯಿಂದ ರಾಜ್ಯದ 14 ಜಿಲ್ಲೆಗಳಲ್ಲೂ ಈ ತಿಂಗಳ 17ರಂದು ಧರಣಿ ನಡೆಸಲು ನಿರ್ಧರಿಸಲಾಗಿದೆ. ಈ ಪ್ರಯುಕ್ತ ಜಿಲ್ಲಾ ಸಮಿತಿಯ ವತಿಯಿಂದಲೂ ಕಾಸರಗೋಡಿನ ವಿದ್ಯಾನಗರ ಸಮೀಪದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದೆಂದು ಪದಾಧಿಕಾರಿಗಳು ತಿಳಿಸಿದರು. ഇപ്പോൾ ഒരു
സുദ്ദിഗോഷ്ഠിയിലെ സമിതി ജില്ലാധ്യക്ഷ കെ ഗിരീഷ്, പ്രധാന കാര്യദർശി സത്യൻ പൂച്ചക്കാട്, പി മുഹമ്മദ് കുഞ്ഞി, കെ ശങ്കർ നായക്, സി മുഹമ്മദ് കുഞ്ഞി മുതലായവർ ഉപസ്ഥിതരിദ്ദരു. ಜಿಲ್ಲಾ ಕೈಗಾರಿಕಾ ಕೇಂದ್ರದ ನೇತೃತ್ವದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಪರಿಸರದಲ್ಲಿ ನಡೆಯುತ್ತಿದ್ದ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಮಾರಾಟ ಮೇಳವು ಮುಕ್ತಾಯಗೊಂಡಿತು. ಕೈಗಾರಿಕಾ ಉತ್ಪನ್ನಗಳ ಮಾರಾಟ ಮೇಳವು ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ಜನವರಿ 12ರಂದು ಆರಂಭವಾಗಿದ್ದು ಜನವರಿ 16ರಂದು ಸೋಮವಾರ ಮುಕ್ತಾಯಗೊಂಡಿತು. ಮೇಳದಲ್ಲಿ ವಿವಿಧ ಸಂಘಗಳ ಕೈಗಾರಿಕಾ ಉತ್ಪನ್ನಗಳು ಪ್ರದರ್ಶನಗೊಂಡವು. ಇದರಲ್ಲಿ ಪಾಣಕ್ಕಾಡ್ ಟಂಗಳ್ ಮೆಮೋರಿಯಲ್ ಎಯುಪಿ ಶಾಲೆಯ ಮಕ್ಕಳು ಮಾಡಿದ ಸ್ಟಾಲ್ಗಳು ಅತ್ಯಾಕರ್ಷಕವಾಗಿತ್ತು. ಮಕ್ಕಳೇ ಮಾಡಿದಂತಹ ಸೋಪು, ಉಪ್ಪಿನಕಾಯಿ, ಫ್ಯಾನ್ಸಿ ಐಟಂಗಳು ಪ್ರತ್ಯೇಕ ಗಮನ ಸೆಳೆಯಿತು. ಮೇಳಕ್ಕೆ ಬೇಕಾಗಿ ವಿದ್ಯಾರ್ಥಿಗಳಿಗೆ ಮೊದಲೇ ಈ ಕರಕುಶಲ ವಸ್ತುಗಳನ್ನು ತಯಾರು ಮಾಡುವ ತರಬೇತಿಯನ್ನು ನೀಡಲಾಗಿತ್ತು. ಬಾಲಗೋಕುಲ ಕಾಸರಗೋಡು ತಾಲೂಕು ಸಮಿತಿ ವತಿಯಿಂದ ಗೋಕುಲೋತ್ಸವ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕೊರಬೈಲು ಶ್ರೀ ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ಸಮಾರಂಭ ಜರುಗಿತು. ಬಾಲಗೋಕುಲ ಕಾಸರಗೋಡು ತಾಲೂಕು ಸಮಿತಿಯ ವತಿಯಿಂದ ಭಾರೀ ವಿಜೃಂಭಣೆಯಿಂದ ಗೋಕುಲೋತ್ಸವ ಜರುಗಿತು. ಕೊರವೇಲು ಶ್ರೀ ದುರ್ಗಾಪರಮೇಶ್ವರಿ ದೇಗುಲದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇದರಂಗವಾಗಿ ಹಮ್ಮಿಕೊಳ್ಳಲಾಯಿತು. ಇದಕ್ಕೂ ಮೊದಲು ನಡೆದ ಸಭಾ ಕಾರ್ಯಕ್ರಮವನ್ನು ದೇವಳದ ತಂತ್ರಿ ವಿಷ್ಣು ಪ್ರಕಾಶ್ ತಂತ್ರಿ ಕಾವುಮಠರವರು ಉದ್ಘಾಟಿಸಿ ಆಶೀರ್ವಚನವಿತ್ತರು. ಮಾಜಿ ಪಂಚಾಯತ್ ಅಧ್ಯಕ್ಷ ಹರ್ಷವರ್ಧನ ನಾಯ್ಕ ಅಧ್ಯಕ್ಷತೆ ವಹಿಸಿದ್ರು. ಆರ್ಎಸ್ಎಸ್ ಮಂಗಳೂರು ವಿಭಾಗ ಸಂಪರ್ಕ ಪ್ರಮುಖ ರವೀಂದ್ರ ಪುತ್ತೂರು ಮುಖ್ಯ ಭಾಷಣ ಮಾಡಿದರು. ಸಂಸ್ಕಾರ ನಮ್ಮ ದೇಶದ ಒಂದು ಅವಿಭಾಜ್ಯವಾದ ಪರಂಪರೆ. ಒಂದು ವ್ಯಕ್ತಿಗೆ ಯಾವಾಗ ಸಂಸ್ಕಾರ ಸಿಗುವುದಿಲ್ಲೋ ಆವಾಗ ಅವನು ರಾಕ್ಷಸನಾಗ್ತಾನೆ. ಜಗತ್ತಿನ ಬೇರೆ ಬೇರೆ ದೇಶಗಳ ಜೀವನ ವಿಧಾನವನ್ನು ಅಧ್ಯಯನ ಮಾಡಿದರೆ ಆ ದೇಶದ ಜೀವನ ವಿಧಾನಕ್ಕೂ ನಮ್ಮ ದೇಶದ ಜೀವನ ವಿಧಾನಕ್ಕೂ ಬಹಳ ಅಗಾಧವಾದಂತಹ ವ್ಯತ್ಯಾಸ ಇದೆ. ಆ ದೇಶಗಳಲ್ಲಿ ಮನುಷ್ಯನನ್ನು ವ್ಯಾಖ್ಯಾನಿಸುವ ರೀತಿಗೂ ನಮ್ಮ ದೇಶದಲ್ಲಿ ಮನುಷ್ಯ ಹೀಗೆ ಅಂತ ಹೇಳುವಂಥ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇಗುಲದ ಸೇವಾ ಸಮಿತಿ ಅಧ್ಯಕ್ಷ ನಟರಾಜ್ ನಾಯ್ಕ ಮುಖ್ಯ ಅತಿಥಿಗಳಾಗಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಾಲಗೋಕುಲ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಪ್ರದರ್ಶನಗೊಂಡವು. ತರುವಾಯ ಪ್ರವೀಣ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಸಿಟಿ ಗೋಲ್ಡ್ ಫೌಂಡೇಶನ್ ಸಂಸ್ಥೆಯ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಹಾಗೂ ರೋಗಿಗಳಿಗೆ ವೈದ್ಯಕೀಯ ನೆರವು ವಿತರಣಾ ಕಾರ್ಯ ನಡೆಯಿತು. ನಗರಸಭಾ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಕೆ ಆಲಿಕುಟ್ಟಿ ಮುಸ್ಲಿಯಾರ್ ಮುಂದಾಳತ್ವ ವಹಿಸಿದರು. ಚಿನ್ನಾಭರಣಗಳ ವ್ಯವಹಾರ ರಂಗದಲ್ಲಿ ಹೆಸರುವಾಸಿಯಾಗಿರುವ ಸಿಟಿ ಗೋಲ್ಡ್ ಜುವೆಲ್ಲರಿಯ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ಹಾಗೂ ಚಿಕಿತ್ಸಾ ನೆರವು ಕಾರ್ಯ ನಡೆಸಲಾಯಿತು. ಕಳೆದ ದಿನ ಕಾಸರಗೋಡಿನ ನಗರಸಭಾ ಪುರಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 10 ಬಡ ಕುಟುಂಬದ ವಧುವರರನ್ನು ಪಾಲ್ಗೊಳಿಸಿ ಸಾಮೂಹಿಕ ವಿವಾಹ ನಡೆಸಲಾಯಿತು. ಈ ವೇಳೆ ಕ್ಯಾನ್ಸರ್, ಕಿಡ್ನಿ ಅಸೌಖ್ಯದಿಂದ ಬಳಲುತ್ತಿರುವ ಬಡ 10 ರೋಗಿಗಳಿಗೆ ಆರ್ಥಿಕ ನೆರವನ್ನು ಒದಗಿಸಲಾಯಿತು. ಸಮಾರಂಭದಲ್ಲಿ ಸಾಮೂಹಿಕ ವಿವಾಹದ ಕಾರ್ಯದ ಕಾರ್ಮಿಕತ್ವವನ್ನು ಪ್ರೊಫೆಸರ್ ಕೆ ಆಲಿಕುಟ್ಟಿ ಮುಸ್ಲಿಯಾರ್ ವಹಿಸಿದ್ದರು. അതിൽ സഹായിക്കുന്നവർക്ക് പുണ്യം ഉണ്ടെന്ന് പരിശുദ്ധ ഖുർആൻ സൂചിപ്പിച്ചിട്ടുണ്ട്. അത്തരക്കാരായ ആളുകളെ സഹായിക്കുന്ന പരിപാടി ബഹുമാനമായ നബി സല്ലല്ലാഹു അലൈഹി വസല്ലം തങ്ങൾക്ക് നബുവത്ത് ലഭിക്കുന്നതിന് മുമ്പ് തന്നെ ചെയ്തു വരാറുണ്ടായിരുന്നു എന്ന് ഹദീസുകളിൽ രേഖപ്പെട്ട് കിടക്കുന്നതാണ്. ബിസ്മില്ലാഹി വൽഹംദുലില്ലാഹി വസ്സലാത്തു വസ്സലാമു അലാ സയ്യിദിനാ മുഹമ്മദിൻ വഅലാ ആലിഹി وأصحابه وعترفه أجمعين. بسم الله الرحمن الرحيم. بسم الله والحمد لله والصلاة والسلام على أشرف رسل الله وعلى آله وأصحابه. ಶಾಸಕರಾದ ಎನ್ಎನ್ಎ ಲಿಖನ್ ಪಿಬಿ ಅಬ್ದುಲ್ ರಜಾಕ್, ಸಿಟಿ ಅಹಮದ್ ಅಲಿ, ನಿವೃತ್ತ ಎಸ್ಪಿ ಅಬ್ದುಲ್ ಗಫೂರ್, ಡಿಸಿಸಿ ಅಧ್ಯಕ್ಷ ಹಕೀಂ ಕುನಿಲ್, ಬಿಜೆಪಿಯ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಸಿಟಿ ಗೋಲ್ಡ್ ಫೌಂಡೇಶನ್ ಚೇರ್ಮನ್ ಅಬ್ದುಲ್ ಕರೀಂ, ಸಾಯಿರಾಮ್ ಭಟ್ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘದ ರಾಜ್ಯ ಸಮ್ಮೇಳನ ಇದೇ ತಿಂಗಳ 20ರಂದು ಆರಂಭವಾಗಲಿದೆ. ಕಾಸರಗೋಡಿನ ನಗರ ಸಭಾಂಗಣದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 20ರಂದು ಆರಂಭಗೊಳ್ಳಲಿರುವ ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಶಿಕ್ಷಕರ ರಾಜ್ಯ ಸಮ್ಮೇಳನವನ್ನು ಶಾಸಕ ಎನ್ಎನ್ ಎಲಿಕನು ಉದ್ಘಾಟಿಸಲಿರುವರು. ಶಾಸಕ ಪಿಬಿ ಅಬ್ದುಲ್ ರಜಾಕ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಮೊದಲಾದ ಗಣ್ಯರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವರು. ಸಮಿತಿಯ ಅಧ್ಯಕ್ಷ ಟಿ ಡಿ ಸದಾಶಿವರಾವ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಬಳಿಕ ವಿವಿಧ ಸಂಘಟನೆಗಳಿಂದ ಸಂವಾದ, ಯಕ್ಷಗಾನ, ತಾಳಮದ್ದಳೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಕೇರಳದಲ್ಲಿ ಪಠ್ಯಪುಸ್ತಕ ತಯಾರಾಗುವಾಗ ಮಲಯಾಳ, ಕನ್ನಡ, ತಮಿಳು ಒಂದೇ ರೀತಿಯ ಪಠ್ಯಪುಸ್ತಕ, ಬೇರೆ ರಾಜ್ಯಗಳಲ್ಲಿರುವ ಹಾಗೆ ಮತ್ತೊಂದು ರಾಜ್ಯದಿಂದ ತರುವಂತಹ ಸಂಪ್ರದಾಯ ಇಲ್ಲ. ಇಲ್ಲಿ ಕಲಿಯುತ್ತಿರುವ ಕನ್ನಡ ಮಕ್ಕಳಿಗೆ ಕನ್ನಡದಲ್ಲಿಯೇ ಕೇರಳದ ವಿಶಿಷ್ಟತೆಗೆ ಅನುಸಾರವಾದಂತಹ ದೇಶ ಕೇರಳದಲ್ಲಿ ತಯಾರಾದಂತಹ ಪಠ್ಯಪುಸ್ತಕವನ್ನೇ ಕೊಡುವಂತ ಕೆಲಸ ನಡೆಯುತ್ತಾ ಇದೆ. ಅದು ಸರಿಯಾಗಿ ನಿರ್ವಹಣೆ ಆಗುವುದಿಲ್ಲ ಎಂಬ ಅದನ್ನು ಏನು ಮಾಡಬಹುದು ಅಂತ ಹೇಳಿ ಆಲೋಚನೆ ಮಾಡ್ತಾ ಇರುವಾಗ ನಮ್ಮ ಈ ಸಂಘಟನೆ ಹುಟ್ಟಿಕೊಂಡಿತ್ತು. 21ರಂದು ನಡೆಯುವ ಸಮಾರೋಪ ಸಭೆಯನ್ನು ರಾಜ್ಯ ಕಂದಾಯ ಸಚಿವ ಇ ಚಂದ್ರಶೇಖರನ್ ಉದ್ಘಾಟಿಸಲಿರುವರು. ಈ ವೇಳೆ ಶಾಸಕ ಗುಂಜಿರಾಮನ್, ರಾಜ್ಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಕೆ ಗೋಪಾಲಕೃಷ್ಣ ಭಟ್, ನಿವೃತ್ತ ಶಿಕ್ಷಣ ಉಪನಿರ್ದೇಶಕ ಮಾಲಿಂಗೇಶ್ವರ ರಾಜ್ ಸಹಿತ ಪ್ರಮುಖರು ಭಾಗವಹಿಸಲಿರುವರು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಟಿ ಡಿ ಸದಾಶಿವರಾವ್, ಕೆ ಸತೀಶ್, ಸುಬ್ರಹ್ಮಣ್ಯ ಭಟ್, ಕೆ ಜ್ಯೋತಿ, ಅಬ್ದುಲ್ ರೆಹಮಾನ್, ಪ್ರದೀಪ್ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ಅತ್ತ ಕರಾವಳಿಯ ಸೊಗಡನ್ನ ಇತ್ತ ಮಲೆನಾಡ ಕಂಪನ್ನ ಹೊಂದಿರುವ ಪುಟ್ಟ ಊರು ದಕ್ಷಿಣ ಕನ್ನಡದ ಪುತ್ತೂರು. ಇಲ್ಲಿ ಭಕ್ತಿಯಿಂದ ಶರಣು ಎಂದು ಬಂದವರಿಗೆ ನಸ್ತಿ ಎನ್ನುವ ಎಲ್ಲ ಬೇಡಿಕೆ ಈಡೇರಿಸುವ ಜೊತೆಗೆ ನ್ಯಾಯ ತೀರ್ಮಾನದಲ್ಲಿ ಧರ್ಮ ದೇವತೆಯಾಗಿ ನಿಂತು ಭಕ್ತರನ್ನ ಕಾಯುವ, ಅಭಯ ನೀಡುವ ದೈವವೇ ಶ್ರೀ ಮುಂಡಿತಾಯ ದೈವ. ಈ ದೈವದ ಕುರಿತು ಒಂದು ವರದಿ ಇಲ್ಲಿದೆ. ಪುತ್ತೂರು ನಗರ ಕೇಂದ್ರ ಭಾಗವಾದ ಪಾಂಗಳಾಯಿ ಪರ್ಲಡ್ಕದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಪ್ರಸಿದ್ಧ ಶ್ರೀ ಮುಂಡ್ಯತಾಯ ಹಾಗೂ ಪರಿವಾರ ದೈವಗಳು ಇಡೀ ಪುತ್ತೂರಿಗೆ ಅತ್ಯಂತ ಹೆಸರು ಮಾಡಿರುವ ಹಾಗೂ ಭಕ್ತರ ನಂಬಿಕೆಯ ಕ್ಷೇತ್ರವಾಗಿ ಶತಮಾನಗಳಿಂದ ಬೆಳೆದು ಬಂದಿದೆ. ಭಕ್ತರಿಗೆ ಅಭಯ ನೀಡುತ್ತಾ, ಸಕಲ ಸೊತ್ತುಗಳಿಗೆ ರಕ್ಷಣೆ ನೀಡುತ್ತಾ, ನ್ಯಾಯ ತೀರ್ಮಾನದಲ್ಲಿ ಧರ್ಮ ದೇವತೆಯಾದ ಶ್ರೀ ಅರಸು ಮುಂಡ್ಯತಾಯ ದೈವವು ಇಲ್ಲಿ ಪ್ರಧಾನ ದೈವವಾಗಿ ಪೂಜಿಸಲ್ಪಡುತ್ತಿದೆ. ಪ್ರತಿ ವರ್ಷದ ಜನವರಿ ತಿಂಗಳಲ್ಲಿ ಇಲ್ಲಿ ವರ್ಷಾವಧಿಯ ವಿಶೇಷ ಪೂಜೆ ಹಾಗೂ ನೇಮೋತ್ಸವವೂ ನಡೆಯುತ್ತಿದೆ. ಈ ಸಂದರ್ಭದಲ್ಲಿ ಊರ ಪರವೂರ ನೂರಾರು ಭಕ್ತಾದಿಗಳು ಆಗಮಿಸಿ ಧಾರ್ಮಿಕ ಕಟ್ಟುಕಟ್ಟಳೆಗಳ ಪ್ರಕಾರ ಸಂಪ್ರದಾಯ ಬದ್ಧವಾಗಿ ನಡೆದುಕೊಂಡು ಬರುವ ನೇಮೋತ್ಸವಕ್ಕೆ ಸಹಸ್ರಾರು ಜನ ಸಾಕ್ಷಿಯಾಗಿದ್ದಾರೆ. ಎಲ್ಲ ಕಡೆ ಎಲ್ಲ ಅಪರೂಪಕ್ಕೆ ಅಲ್ಲಲ್ಲಿದೆ. ಮಂಗಳೂರು ತಾಲೂಕಲ್ಲಿ ವೈದ್ಯನಾಥ ಅಂತ ಹೇಳುವಂಥ ದೈವವೇ ಇಲ್ಲಿ ಮುಂಡಿತಾಯ ಅಂತ ಹೆಸರು ಅಂತ ಒಂದು ಪ್ರತೀತಿ. ಆದರೆ ಇದು ಜೀರ್ಣಾವಸ್ಥೆಯಲ್ಲಿತ್ತು. ಇಲ್ಲಿ ಆಸುಪಾಸಿನ ಜನರೆಲ್ಲ ಸೇರಿಕೊಂಡು ಅದನ್ನು ಎಲ್ಲರೂ ಜೀರ್ಣೋದ್ಧಾರ ಮಾಡಿ ವರ್ಷಂ ಪ್ರತಿ ನೇಮ ಉತ್ಸವ ಎಲ್ಲ ಒಂದೇ ಮನಸ್ಸಿನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪರಶುರಾಮ ಸೃಷ್ಟಿಯ ತುಳುನಾಡು ಅನೇಕ ವೈವಿಧ್ಯಮಯ ಕಲೆಗಳ ನೆಲೆಬೀಡು. ದೈವಾರಾಧನೆ, ನಾಗಾರಾಧನೆ ಮುಖಾಂತರ ಪ್ರಕೃತಿಯನ್ನ ಆರಾಧಿಸಿಕೊಂಡು ಬಂದವರು ತುಳುನಾಡಿನ ಜನರು. ಅಂತಹ ತುಳುನಾಡಿನ ಅವರು ಈ ವೈಭವದ ಸೊಗಡನ್ನ ಆಸ್ವಾದಿಸಿ ಅವಿಸ್ಮರಣೀಯ ಕ್ಷಣಕ್ಕೆ ಸಾಕ್ಷಿಯಾದರು. 7ನೇ ರಾಜ್ಯ ಬಿದಿರ ಕ್ರಿಕೆಟ್ ಪಂದ್ಯಾವಳಿ ಮುಕ್ತಾಯಗೊಂಡಿತು. ಕಾಸರಗೋಡಿನ ನಗರಸಭಾ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಮಲಪುರ ತಂಡ ಚಾಂಪಿಯನ್ ಆಗಿ ಮೂಡಿಬಂತು. 7ನೇ ರಾಜ್ಯ ಬಿದಿರ ಕ್ರಿಕೆಟ್ ಚಾಂಪಿಯನ್ಶಿಪ್ ಮುಕ್ತಾಯಗೊಂಡಿತು. ಕ್ರಿಕೆಟ್ ಪಂದ್ಯಾವಳಿಯನ್ನು ಶಾಸಕ ಎನ್ಎನ್ ಎಲಿಕನು ಉದ್ಘಾಟಿಸಿದ್ದರು. ಶನಿವಾರ ಭಾನುವಾರಗಳಂದು ಎರಡು ದಿನಗಳಾಗಿ ಪಂದ್ಯ ನಡೆಯಿತು. ಈ ಪಂದ್ಯಾವಳಿಯಲ್ಲಿನ ಚಾಂಪಿಯನ್ ತಂಡವಾದ ಮಲಪ್ಪುರಂ ತಂಡವು ಕೋಲ್ಕತ್ತಾದಲ್ಲಿ ನಡೆಯಲಿರುವ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೇರಳ ತಂಡವನ್ನು ಪ್ರತಿನಿಧಿಸಿ ಆಡಲಿದೆ. ಸಮಾರೋಪ ಕಾರ್ಯಕ್ರಮವನ್ನು ನಗರಸಭೆಯ ಚೇರ್ಪರ್ಸನ್ ಬಿ ಫಾತಿಮಾ ಇಬ್ರಾಹಿಂ ರವರು ಉದ್ಘಾಟಿಸಿ ಬಹುಮಾನವನ್ನು ವಿತರಿಸಿದರು. ಹೈಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಕಾಂಜಂಗಾಡಿನಲ್ಲಿ ನಡೆಯಿತು. ಬೇಕಲ್ ಇಂಟರ್ನ್ಯಾಷನಲ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಭಾಗವಹಿಸಿದರು. ಕಾಂಜಂಗಾಡಿನಲ್ಲಿ ನಡೆದ ಜಿಲ್ಲಾ ಸಮ್ಮೇಳನವನ್ನು ಹೈಯರ್ ಸೆಕೆಂಡರಿ ಶಾಲಾ ಟೀಚರ್ಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಎಂ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಅದರಲ್ಲಿ ರೆಂಡ್ ವಿಭಾಗಗಳಾಗಿ ತಿರುಚು ಅದರಲ್ಲಿ ಒಂದು ವಿಭಾಗ ಕಂಪಲ್ಸರಿ ಆಗಿ ಅಟೆಂಡ್ ಮತ್ತೆ ವಿಭಾಗ
ഓപ്ഷനിലായിട്ട്, അതായത് ആ പത്ത് ചോദ്യം തന്നു കഴിഞ്ഞാൽ പിന്നെ അഞ്ചെണ്ണം അറ്റൻഡ് ചെയ്താൽ മതി എന്നുള്ള രീതിയിലുള്ള ഒരു 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 ഇത് നടപ്പിലാക്കാൻ പോകുന്നു എന്നുള്ള രീതിയിൽ പത്രത്തിലൊക്കെ വായിച്ചതാണ്. ಪ್ರಾಂಶುಪಾಲರಿಗೆ ಸಪೋರ್ಟಿಂಗ್ ಸ್ಟಾಫ್ ನಿಯಮಿಸುವ, ಜೂನಿಯರ್ ಅಧ್ಯಾಪಕರ ಸಮಸ್ಯೆಯನ್ನು ಬಗೆಹರಿಸುವ ಮುಂತಾದ ಆಗ್ರಹಗಳು ಸಮ್ಮೇಳನದಲ್ಲಿ ಕೇಳಿಬಂದವು. ಜಿಲ್ಲಾ ಪ್ರೆಸಿಡೆಂಟ್ ಪಿ ಶಶಿಧರನ್ ಅಧ್ಯಕ್ಷತೆ ವಹಿಸಿದ್ರು. ನಾರಾಯಣನ್ ನಂಬೂದರಿ, ಕೆ ಬಾಲನ್, ಎಂ ಗೋವಿಂದನ್ ಮೊದಲಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಎನ್ ಸದಾಶಿವನ್ ಸ್ವಾಗತಿಸಿ ಜೊತೆ ಕಾರ್ಯದರ್ಶಿ ಟಿ ಗೋಪಕುಮಾರ್ ವಂದಿಸಿದರು. ಅಗ್ರಿಕಲ್ಚರಲ್ ಅಸಿಸ್ಟೆಂಟ್ ಅಸೋಸಿಯೇಷನ್ ಕೇರಳ ಇದರ 44ನೇ ಜಿಲ್ಲಾ ಸಮ್ಮೇಳನ ನಡೆಯಿತು. ಕಾಂಜಂಗಾಡ್ ವ್ಯಾಪಾರ ಭವನದಲ್ಲಿ ಸಮ್ಮೇಳನವನ್ನು ಆಯೋಜಿಸಲಾಯಿತು. ಕಾಂಜಂಗಾಡ್ ನಗರಸಭಾ ಚೇರ್ಮನ್ ವಿವಿ ರಮೇಶನ್ ಸಮ್ಮೇಳನವನ್ನು ಉದ್ಘಾಟಿಸಿದರು. ಜಿಲ್ಲಾ ಪ್ರೆಸಿಡೆಂಟ್ ಟಿ ವಿ ಹರೀಂದ್ರನ್ ಅಧ್ಯಕ್ಷತೆಯನ್ನು ವಹಿಸಿದರು. ಕೆ ನಾಣುಕುಟ್ಟನ್, ವಿ ಶಿವಕುಮಾರ್, ಶ್ರೀಹರಿ ಮೊದಲಾದವರು ಮಾತನಾಡಿದರು. ಸಭೆಯಲ್ಲಿ ಕೃಷಿಕರಿಗೆ ಇರುವ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಖಾಸಗಿ ಬಸ್ಸೊಂದು ಬ್ರೇಕ್ ಫೈಲ್, ಸಮಯ ಪ್ರಜ್ಞೆ ಮರದ ಚಾಲಕ ಅದೃಷ್ಟವಶ ತಪ್ಪಿದ ಭಾರಿ ಅನಾಹುತ. ಮಂಜೇಶ್ವರದ ರಾಷ್ಟ್ರೀಯ ಹೆದ್ದಾರಿ ಇಕ್ಕಲೆಗಳಲ್ಲಿನ ಅಕ್ರಮ ಅಂಗಡಿಗಳ ತೆರವು, ಕಾಲಿಕಡವು ತನಕ ಕ್ರಮ ಮುಂದುವರಿಸುವುದಾಗಿ ಅಧಿಕಾರಿಗಳು. ರಾಜ್ಯದ ಖಾಸಗಿ ಬಸ್ಸು ಮಾಲಕರ ಸಂಘಟನೆ ನೇತೃತ್ವದಲ್ಲಿ ಈ ತಿಂಗಳ 17ರಂದು ನಡೆಯಲಿದೆ ಪ್ರತಿಭಟನಾ ಮೆರವಣಿಗೆ, ಪದಾಧಿಕಾರಿಗಳು ಹೇಳಿಕೆ. ಕಾಸರಗೋಡು ಹೊಸ ಬಸ್ ನಿಲ್ದಾಣದಲ್ಲಿ ನಡೆಯುತ್ತಿದ್ದ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಮೇಳ ಮುಕ್ತಾಯ, ಗಮನ ಸೆಳೆಯಿತು ಪಾಣಕ್ಕಾಡ್ ತಂಗಲ್ ಮೆಮೋರಿಯಲ್ ಎಯುಪಿ ಶಾಲೆಯ ಮಕ್ಕಳು ಮಾಡಿದ ಕರಕುಶಲ ವಸ್ತುಗಳು. ಭಾರಿ ವಿಜೃಂಭಣೆಯಿಂದ ಕೊರವೈಲು ದೇಗುಲದಲ್ಲಿ ನಡೆಯಿತು ಗೋಕುಲೋತ್ಸವ, ಹಲವಾರು ಮಂದಿ ಭಾಗಿ. ಕೇರಳ ಪ್ರಾಂತ್ಯ ಕನ್ನಡ ಮಾಧ್ಯಮ ಅಧ್ಯಾಪಕ ಸಂಘದ ರಾಜ್ಯ ಸಮ್ಮೇಳನ ಈ ತಿಂಗಳ 20ರಂದು ಆರಂಭ, ಸಮಿತಿ ಸದಸ್ಯರು ಸ್ಪಷ್ಟನೆ. ಪುತ್ತೂರಿನಲ್ಲಿ ನಡೆಯಿತು ಶ್ರೀ ಮುಂಡಿತಾಯ ಹಾಗೂ ಪರಿವಾರ ದೈವಗಳ ನೇಮೋತ್ಸವ, ತುಳುನಾಡಿನ ವೈಭವದ ಸೊಗಡನ್ನು ಆಸ್ವಾದಿಸಿದ್ರು ಭಕ್ತಜನ. ಇದು ಇಷ್ಟು ಇಲ್ಲಿ ತನಕದ ಸುದ್ದಿ. ಮುಂದಿನ ವಾರ್ತೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆ.